ಈ ಪ್ರವಾಸಿ ಸ್ಥಾನಕ್ಕೆ ಹೋಗಲೇಬೇಕು. ಸರ್ಕಾರದಿಂದ ದೊಡ್ಡ ಸ್ಕೀಮ್, ಸರ್ಕಾರದಿಂದ ದೊಡ್ಡ ನಡೆ. ಮಳೆಗಾಲ ಬಂತಂದ್ರೆ ಸಾಕು, ಉತ್ತರ ಕರ್ನಾಟಕದ ಜನರಿಗೆ ಮೊದಲಿಗೆ ನೆನಪಾಗೋದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿರುವಂತಹ ಗೋಕಾಕ್ ಫಾಲ್ಸ್. ಇನ್ನು ಈ ಜಲಪಾತವನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಭೋರ್ಗೆರೆದು ಹಾಲು ಉಕ್ಕಿ ಹರಿದಂತೆ ಆ ನೀರು ಉಕ್ಕಿ ಹರಿತಾ ಇರತ್ತೆ. ಹಿಡ್ಕಲ್ ಡ್ಯಾಮ್ ಆಗಿರ್ಬೋದು, ಘಟಪ್ರಭಾ ನದಿ, ಹೀಗೆ ಎಲ್ಲ ಕಡೆಯಿಂದನೂ ನೀರು ಬರ್ತಾ ಇದ್ರೆ ಇದು ಈ ಜಲಪಾತ ಮೈ ತುಂಬಿ ಹರಿಯುತ್ತೆ. ಇನ್ನು ಇದನ್ನ ನೋಡೋದೇ ಒಂದು ಸುಂದರ ಅಂತ ಹೇಳಬಹುದು, ನೋಡೋದೇ ಒಂದು ಖುಷಿ ಆಗುತ್ತೆ. ಅಷ್ಟು ಸುಂದರವಾಗಿ ಕಾಣುವಂತಹ ಜಲಪಾತ ಇದು. ಈ ಜಲಪಾತ ಇದೀಗ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ಈ ಗೋಕಾಕ್ ಫಾಲ್ಸ್ ಕಣ್ ತುಂಬಿಸಿಕೊಳ್ಳೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯ ಮೇಲಿರುವಂತಹ ಈ ಫಾಲ್ಸ್ಗೆ ಹೋಗಲು ಸಾರಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ಜಲಪಾತವು ಗೋಕಾಕ್ ಪಟ್ಟಣದಿಂದ 6.5 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಸದ್ಯ ಮುಂಗಾರು ಮಳೆ ಕಾರಣದಿಂದಾಗಿ ಗೋಕಾಕ್ ಫಾಲ್ಸ್ ಮೈ ತುಂಬಿ ಹರಿತಾ ಇದೆ. ಇನ್ನು ಈ ಜಲಪಾತದ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇದೇ ವೇಳೆ ಸ್ಥಳೀಯರು ಸೇರಿದಂತೆ ಹಲವು ಭಾಗಗಳಿಂದ ಪ್ರವಾಸಿಗರು ಫಾಲ್ಸ್ಗೆ ತೆರಳ್ತಾ ಇದ್ದು ಕರ್ನಾಟಕ ಸಾರಿಗೆ ಇಲಾಖೆ ಅಗತ್ಯ ಕ್ರಮವನ್ನ ಕೈಗೊಳ್ತಾ ಇದೆ. ಅಂದ್ರೆ ಇಲ್ಲಿಗೆ ಪ್ರವಾಸಿಗರು ಬರುತ್ತಿರುವಂತಹ ಸಂಖ್ಯೆ ಹೆಚ್ಚಾಗಿರೋ ಕಾರಣದಿಂದಾಗಿ ಬಸ್ಗಳ ಸಂಖ್ಯೆಯನ್ನು ಸಹ ಏರಿಕೆ ಮಾಡ್ತಾ ಇದೆ. ಹೀಗಾಗಿ ಓಡಾಡುವುದಕ್ಕೆ ಜನರಿಗೂ ಕೂಡ ಸಹಾಯ ಆಗ್ತಾ ಇದೆ. ಇನ್ನು ನೀವು ಕೂಡ ಫ್ರೀ ಆಗಿದ್ರೆ ವೀಕೆಂಡ್ ಆಗಿರೋ ಕಾರಣ ಒಂದು ಬಾರಿ ಈ ಜಲಪಾತಕ್ಕೆ ವಿಸಿಟ್ ಕೊಡಿ.